श्रीरस्तु शुभमस्तु, श्रीरस्तु शुभमस्तु। ललतामा ಯಾವಾಗ ಬಂದೆ? ಫ್ರೆಶ್ ಆಗು, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಏನು ಯೋಚನೆ ಮಾಡ್ತಿದ್ದೀರಾ? ಆ ಕಲಾಮ ಹೇಳಿದ ನೀನು ಮರ್ತಿಲ್ವಾ? ಇಲ್ಲ ಕಣ, ಬೇರೆ ಏನೋ ಯೋಚನೆ ಮಾಡ್ತಿದ್ದೆ. ಬೇರೆ ಏನು? ಅಲ್ಲ ಕಣ, ಮೂರು ಹೊತ್ತು ನನ್ನ ಕಷ್ಟ ಸುಖ ವಿಚಾರಿಸ್ಕೋತಿಯಲ್ಲ, ನೀನೆ ನನ್ನ ಹಾಗೆ ಒಬ್ಬಂತಿನಲ್ಲ. ಯಾಕೆ ಮಾಮ ಏನೇನೋ ಮಾತಾಡ್ತಿದ್ದೀರಾ? ನಾನು ನಿಮ್ಮ ಮಗ ಮಾಮ್, ನಿಮ್ಮನ್ನ ಯಾವತ್ತೂ ಒಬ್ಬಂತಿ ಮಾಡಲ್ಲ. ನಿನಗೆ ನಿಂದೆ ಆದಂತ ಸಂಸಾರ ಇದೆ, ಮನಸ್ಸನ್ನ ಅರ್ಥಕೊಂಡು ನಡೆಯುವಂತ ಸುಂದರವಾದ ಹೆಂಡತಿ ಇದ್ದಾಳೆ, ನಿನಗೂ ಮಗು ಆಗುತ್ತೆ, ಆಗ ನಿಮ್ ನಿಮ್ ಲೈಫ್ನಲ್ಲಿ ನೀವೆಲ್ಲರೂ ಬ್ಯುಸಿ ಆಗ್ಬಿಡ್ತೀರ. ವರ್ತನೆ ಯಾವುದು ತಪ್ಪಲ್ಲ, ಸಹಜನೆ. ಆದ್ರೆ ನಾನು ಮಾತ್ರ ನಿಮ್ ಯಾರ್ ಜೀವನದಲ್ಲೂ ಫಸ್ಟ್ ಪ್ರಯಾರಿಟಿ ಆಗಿ ಉಳಿಯಲ್ಲ. ಒಂಟಿ ಆಗ್ಬಿಡ್ತೀನಿ ಶ್ರೀ. ಒಂಟಿತನ ನೂರೆಂಟು ಚಿಂತೆಯನ್ನ ಹುಟ್ಟಾಕತ್ತೆ ಶ್ರೀ. ಒಂದೊಂದ್ಸಲ ಅಂತೂ ಉದ್ದೇಶನೇ ಇಲ್ದಿರೋ ಬದುಕು ಬೇಡ ಅನ್ಸ್ಬಿಡುತ್ತೆ. ದಯವಿಟ್ಟು ಮಾಮ್ ಪ್ಲೀಸ್. ಅರೆ ವಸು, ನೀನೇನ ಮಾಡ್ತಿದ್ಯಾ ನನ್ನ ರೂಮಲ್ಲಿ? ಅದು ನಿಮ್ಮನ್ನ ನೋಡೋಣ ಅಂತಾನೆ ಬಂದೆ. ಏ, ನಾನು ಇಲ್ದಿರೋ ಟೈಮಲ್ಲಿ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ದೇವರು ಈ ಮನೆ ಸೆನ್ಸ್ ಆಫ್ ಹ್ಯೂಮರ್ ಅನ್ನೋದೇ ಯಾರಿಗೂ ಕೊಟ್ಟಿಲ್ಲ.
ತಮಾಷೆ ಮಾಡಿದ್ರು ತಲೆಗೆ ಬಾಂಬ್ ಕಟ್ಕೊಂಡಿರೋ ತರ ಆಡ್ತಿರಪ್ಪ ಎಲ್ಲರೂ ಸರಿಕ ನಾನು ಬರ್ತೀನಿ ಇದೇನೆ ವಸು ಮಾತಾಡಬೇಕು ಅಂತ ಬಂದೆ ಹಾಗೆ ಹೋಗ್ತಿದ್ಯಾ ಹಾ ಅಕ್ಕ ಅಲ್ಲಿ ನಿಮ್ಮ ಕೊಡಕ್ಕೆ ಅಂತ ಏನೋ ಇಟ್ಟಿದೆ ಮರ್ತುಬಿಟ್ಟಿದ್ದೀನಿ ನಾನು ಹೋಗಿ ತಗೊಂಡು ಬರ್ತೀನಿ ನೀವು ಅಷ್ಟೇ ಕಾಫಿ ಕುಡಿದ್ಬಿಡಿ ನೀವುಳ್ಕೊಂಡು ನಂತರ ಮೌರಿಸ್ತಿರಾಯ್ತು ಅನ್ಸುತ್ತೆ ಪಾಪ ಅಲ್ವಾ ಲಲಿತಾತೆ ನಾವ್ ಯಾಕ ಅವರಿಗೆ ಒಂದು ಕೆಲಸ ಕೊಡಿಸಬಾರದು ಲಲಿತಮ್ಮ ಆಚೆಕಡೆ ಹೋಗಿ ಕೆಲಸ ಮಾಡದ ರಾಜಾನ ಅವರು ಸಂಪಾದನೆ ಮಾಡ್ಕೊಂಡು ಬರಲಿ ಅನ್ನೋ ಉದ್ದೇಶದಿಂದ ಹೇಳ್ತಿಲ್ಲ ಶ್ರೀ ಅವರು ಮನೆಯಿಂದ ಆಚೆ ಇದ್ರೆ ಅವರ ಮನಸು ಹಗುರ ಆಗುತ್ತೆ ಅವರು ನಮ್ಮ ತರ ಸಂತೋಷವಾಗಿ ನಗ್ನಗ್ತಾ ಇರಬಹುದು ಅಂತ ಹಾಗಾಗುತ್ತೆ ಅಂತ ನಿಮಗೆ ನಿಜವಾಗ್ಲೂ ಅನ್ಸುತ್ತಾ ಅದಕ್ಕೆ ತಾನೇ ಹೇಳ್ತಿರೋದು ಅವರ ಮನಸಲ್ಲೂ ಇಷ್ಟು ದಿನ ಈ ಮನೆ ಕೆಲಸದವಳ ತರ ಇದ್ದೆ ಅಂತ ಅನ್ಸ್ಬಿಟ್ಟಿರುತ್ತೆ ಅದು ಅಲ್ಲದೆ ಕಲಾ ಚಿಕ್ಕಮ್ಮ ನಿನ್ ವಿಧವೆ ನಿನ್ ಕತೆ ಮುಗೀತು ಅಂತ ಹೇಳಿದ್ದಾರೆ ಅವ್ರಿಗೆ ಬೇಜಾರಾಗಿದ್ದಕ್ಕೆ ತಾನೆ ನಿನ್ನ ಹತ್ರ ಬಂದು ಹೇಳ್ಕೊಂಡಿದ್ದು ಜಾನು ನನಗೆ ಬುದ್ಧಿ ಬಂದಾಗ್ಲಿಂದನೋ ಲಲಿತಮ್ಮ ಯಾವತ್ತೂ ಹೊರಗಡೆ ಹೋಗಿ ಕೆಲಸ ಮಾಡಿದವರಲ್ಲ ಆದ್ರೆ ಎಲ್ಲದಕ್ಕೂ ಒಂದು ಪ್ರಾರಂಭ ಅಂತ ಇರತ್ತಲ್ವ ಶ್ರೀ ಇಷ್ಟು ವರ್ಷ ಅವ್ರು ಇದೇ ನಾಲ್ಕು ಕೋಡೆ ಮಧ್ಯ ಇದ್ದು ಇದ್ದು ಅವ್ರಿಗೆ ಅವ್ರದೇ ಆದ ಅಸ್ತಿತ್ವ ಇಲ್ಲ ಅನ್ಸುತ್ತೆ ಅದೇ ಅವ್ರ ಆಚೆ ಕೆಲಸಕ್ಕೆ ಹೋದ್ರೆ ಹೊಸ ಹೊಸ ಜನರ ಪರಿಚಯ ಆಗುತ್ತೆ ಅವರಲ್ಲೂ ಹೊಸ ಕನಸುಗಳು ಹುಟ್ಟುತ್ತೆ ಅವರಿಗೆ ಹೊಸ ಕನಸು ಹುಟ್ಟೋ ವಯಸ್ಸಾಗಿದೋ ಕನಸು ಹುಟ್ಟಕ್ಕೆ ಇಂಥ ವಯಸ್ಸು ಅಂತ ಯಾರು ಫಿಕ್ಸ್ ಮಾಡಿಲ್ಲ ಆಕ್ಚುಲಿ ಯು ಆರ್ ರೈಟ್ ಆದ್ರೆ ಲಲಿತಾ ಮ್ಯಾಮ್ ಇನ್ನೆಲ್ಲ ಹೋಗಿ ಯಾಕೆ ಕೆಲಸ ಮಾಡಬೇಕು ಹೇಗಿದ್ರೆ ನಮ್ಮ ಕಂಪನಿಯಲ್ಲಿ ಅವರು ಒನ್ ಆಫ್ ದ ಡೈರೆಕ್ಟರ್ ಸೊ ಅವ್ರಿಗೆ ನಮ್ಮ ಕಂಪನಿಗೆ ಜಾಯಿನ್ ಆಗೋದಕ್ಕೆ ಯಾಕೆ ಹೇಳಬಾರ್ದು ಹೇಳಿ ಮಧು ಮಿತ್ತ ಹೇಗಿದ್ದೀರಾ ನನಗೆ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋಕೆ ಪ್ರೊವೋಕ್ ಮಾಡಿ ಈಗ ಹೇಗಿದ್ದೀರಾ ಅಂತ ಕೇಳ್ತಿದ್ಯಾ ಭೀಮ್ ನಮ್ಮ ವಾಸೆಗೆ ನಾನು ಬರ್ತೀನಿ ಅಂತ ಹೇಳಿದಕ್ಕೆ ಸುಳ್ಳು ಹೇಳಿ ನನ್ನನ್ನು ಬೇರೆ ಕಡೆ ಕಳಿಸಿ ಚೀಟ್ ಮಾಡಿದೆ ಅಲ್ವಾ ಅದು ಸುಳ್ಳಲ್ಲ ದೇವಸ್ಥಾನದಲ್ಲೇ ಪೂಜೆ ಮಾಡಬೇಕು ಅಂತ ಇದ್ದಿದ್ದು ಅಜ್ಜಿ ಲಾಸ್ಟ್ ಮಿನಿಟಲ್ಲಿ ಶಟ್ ಅಪ್ ಮತ್ತೆ ಮತ್ತೆ ಸುಳ್ಳು ಹೇಳಿ ನನ್ನ ನಂಬಿಸ್ಬೋದು ಅನ್ಕೊಂಡಿದ್ಯಾ ನಾನು ಯಾರನ್ನೂ ಅಷ್ಟು ಸುಲಭವಾಗಿ ನಂಬಲ್ಲ ಬಟ್ ಗುರುಗೋಸ್ಕರ ನಿನ್ನ ನಂಬಿದೆ ಆದ್ರೆ ಲೈಫಲ್ಲಿ ಫಸ್ಟ್ ಟೈಮ್ ನಿನ್ನಿಂದ ಸೋಲೋ ಹಾಗಾಯ್ತು ನೀನ್ ನನಗ್ ಮಾಡಿದ ಮೋಸಕ್ಕೆ ತಕ್ಕ ಪಾಠ ಕಲಸೇ ಕಲಿಸ್ತೀನಿ ಈಗ ನಾ ನಿನ್ ಕೊಡೋ ಏಟ್ಗೆ ಲೈಫ್ ಲಾಂಗ್ ತತ್ತರಿಸೋಗ್ಬೇಕು ಕಕ್ಕು ಆಗ್ಬಾರ್ದು ಸಾಯಕ್ಕೂ ಆಗ್ಬಾರ್ದು ಈಗ ನಾನು ಎಲ್ಲಿದ್ದೀನಿ ಗೊತ್ತಾ ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಮುಂದೆ ಯಾಕೆ ನಿನ್ನ ಹ್ಯಾಂಡ್ಸಮ್ ಹಸ್ಬೆಂಡ್ನ ಮೀಟ್ ಮಾಡು ನನ್ನ ಗಂಡನ ಜೊತೆ ನಿಂದೇನ್ ಮಾತು ಈಗ ನಿನ್ ಫೋನ್ ಇಟ್ಟ ತಕ್ಷಣ ಆಫೀಸ್ ಒಳಗೆ ಹೋಗ್ತೀನಿ ಅಲ್ಲಿ 10 ಮಿನಿಟ್ಸ್ ಅಪಾಯಿಂಟ್ಮೆಂಟ್ ತಗೋತೀನಿ ಆಮೇಲೆ ನಿನ್ ಹಬ್ಬಿ ಶ್ರೀನಿಧಿನ ಮೀಟ್ ಮಾಡಿ ಮಾತಾಡ್ತೀನಿ ಕಥೆ ಎಲ್ಲ ಮುಂಚೆನೆ ಹೇಳ್ಬಿಟ್ರೆ ಸಿನಿಮಾ ನೋಡಕ್ಕೆ ಇಂಟ್ರೆಸ್ಟ್ ಇರುತ್ತಾ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನೀನು ಶೇಕ್ ಆಗಿ ಶಾಕ್ ಆಗೋಷ್ಟು ಟ್ವಿಸ್ಟ್ಗಳಿರುತ್ತೆ ನೋಡಿ ನಿಮಗೆ ತೊಂದರೆ ಆಗಲಿ ಅಂತ ನಾನೇನು ಮಾಡಲಿಲ್ಲ ಬ್ಲಡಿ ಶಟ್ ಅಪ್ ಐ ಸೇ ತೊಂದರೆ ಮಾಡಿಲ್ವ ಯು
will suffer. That's for sure. Hello? 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 हेलो 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 यार तो ये स्वीट वॉइस हो यारो हेलो बाबा ನಾನು ವಸುಧಾ ವಸುಧಾ ನನ್ನ ಆಜ್ಞೆ ಹೂ ಹಲೋ ಬಾಬಾ ಕೇಳಿಸ್ತಿದ್ಯಾ ಹೇಳು ಹೇಳು ವಸು ಬಾಬಾ ಎಲ್ಲಿದ್ದೀರಾ ನೀವು ಇಲ್ಲ ಆಚೆ ಹೇಳು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಮಾತಾಡು ಮಾತಾಡು ಫೋನ್ ಅಲ್ಲಿ ಬೇಡ ನೇರವಾಗಿ ಮೀಟ್ ಮಾಡಬಹುದಾ ಮಾಡೋಣ ಡೈರೆಕ್ಟ್ ಆಗಿ ಮಾಡೋಣ ಎಲ್ಲ ಮಾಡೋಣ ಮೀಟ್ ದೇವಸ್ಥಾನಕ್ಕೆ ಬರಬಹುದಾ ದೇವಸ್ಥಾನ ಆಗಬಹುದು ಯಾವಾಗ ಸಿಗಬಹುದು ನೀವು ಇವತ್ತೇ ಸರಿ ಹಾಗಾದ್ರೆ ಎಷ್ಟೊತ್ತಿಗೆ ಯಾವ ದೇವಸ್ಥಾನ ಅಂತ ಮೆಸೇಜ್ ಮಾಡ್ತೀನಿ ಆಯ್ತು ವಸು ಆಯ್ತು ಆಯ್ತು ಬಾಬಾ मधु मिता आई एम मधु मिता I want an appointment to meet Srinidhi. Regarding? It's a business proposal. Immediately. Agala anta heli. Appointment kodisbodu. But not immediately. Yeshtot kai bekagutte? Minimum 2 hours. What? He's in between a meeting with his client. ಸರ್ ಫ್ರೀ ಟೈಮ್ ನೋಡಿಕೊಂಡು ನಾನೇ ನಿಮಗೆ ಕಾಲ್ ಮಾಡ್ತೀನಿ ಈಗ ನೀವು ಹೊರಡಿ ಬ್ಲಡಿ ಆರ್ಗನ್ಸ್ ಐ ಆಮ್ ಆಲ್ಸೋ ವೆಲ್ ವರ್ಸ್ಡ್ ಇನ್ ಇಂಗ್ಲಿಷ್ ಮ್ಯಾಡಮ್ ಮೈ ಫುಟ್ ಸೇಮ್ ಹಿಯರ್ ಯು
ವೆರಿ ಗುಡ್ ಸಿದ್ದಾರೆ, ವೆಲ್ ಡನ್. ಇವತ್ತು ಇಡೀ ದಿನ ಅವ್ರು ಎಷ್ಟೇ ಕಾದ್ರೂ ಶ್ರೀ ಅವ್ರ ಅಪಾಯಿಂಟ್ಮೆಂಟ್ ಅವ್ರಿಗೆ ಸಿಗಬಾರ್ದು. ಖಂಡಿತ ಸಿಗಲ್ಲ ಮೇಡಮ್. ಮೇಡಮ್, ಆದರೂ ನೀವು ಅವರಿಂದ ದೂರ ಇರೋದು ಒಳ್ಳೇದು. ಅವರು ಒಳ್ಳೆಯವರಲ್ಲ ಅನ್ಸುತ್ತೆ. ನಾನು ಅವರಿಂದ ದೂರ ಉಳಿದ್ರೆ ಅವ್ರು ನಮ್ಮನೆ ನೆಮ್ಮದಿನ ಹಾಳು ಮಾಡಿಬಿಡ್ತಾರೆ. ನಮ್ಮಿಬ್ಬರ ಮಧ್ಯ ಒಂದು ಯುದ್ಧ ನಡೀತಿದೆ. ನಂದು ಪ್ರೀತಿನ ಉಳಿಸ್ಕೊಳಕ್ಕೆ ಮಾಡ್ತಿರೋ ಹೋರಾಟ, ಆದರೆ ಅವ್ರದ್ದು ಕಂಡೋರ್ ಪ್ರೀತಿನ ಕಿತ್ಕೊಳಕ್ಕೆ ಮಾಡ್ತಿರೋ ಹೋರಾಟ. ಇದರಲ್ಲಿ ಹೇಗಾದರೂ ಮಾಡಿ ನಾನೇ ಗೆಲ್ಲಬೇಕು. ದೇವ್ರೆ, ಕಲಾಕನ್ ಜೊತೆ ಬಂದಿರೋಕೆ ಹರಿಭಾವನು ಮನ್ಸ್ ಮಾಡ್ಲಿ. ಅವ್ರನ್ನ ಕನ್ವಿನ್ಸ್ ಮಾಡೋ ಶಕ್ತಿ ಕೊಡಪ್ಪ ನನ್ಗೆ ಪ್ಲೀಸ್. ನೀನು ದೇವ್ರ ಹತ್ರ ನನ್ನ ಬಗ್ಗೆ ವರ ಬೇಡ್ಕೋತಾ ಇದ್ದಾಗಲೇ ದೇವ್ರು ನಿನ್ನ ಆಸೆ ಪೂರೈಸಿದಾನೆ. ನಿನ್ನ ಏನೇ ಬೇಕಾದ್ರೂ ನನ್ನ ಕೇಳು, ನಾನು ಪೂರೈಸೋಕೆ ಸಿದ್ಧ. ಇವತ್ ನಾನು ಏನ್ ಕೇಳಿದ್ರು ಇಲ್ಲ ಅಂತ ಹೇಳದೆ ಪೂರೈಸ್ತಿರ ತಾನೆ? ಅದು ಇಲ್ಲಿ ಈಗಲೇ ದೇವಸ್ಥಾನದಲ್ಲಿ ಪೂರೈಸೋದು ಸ್ವಲ್ಪ ಕಷ್ಟ ಆಗಬಹುದು. ಇಲ್ಲೇ ದೇವ್ರ ಸನ್ನಿಧಾನದಲ್ಲೇ ಎಲ್ಲ ಇತ್ಯರ್ಥ ಆಗ್ಲಿ ಅಂತ ನಿಮ್ಗೆ ಇಲ್ಲಿಗೆ ಬರೋಕ್ ಹೇಳ್ದೆ. ಭಾವ ಹೂವು ನನಗೆ ಯಾಕೆ ಹೂ ತರಕ್ ಹೋದ್ರಿ? ಓ, ಅರ್ಥ ಆಯ್ತು. ಕಲಾಕಂ ಕೊಡಕ್ ತಾನೆ? ನನ್ ಮಾತ್ ಕೇಳಿ ನೀವ್ ದೇವಸ್ಥಾನಕ್ ಬರಕ್ ಒಪ್ಕೊಂಡ್ರಲ್ಲ ಭಾವ, ತುಂಬಾ ಥ್ಯಾಂಕ್ಸ್. ನೀನ್ ಕರೆದ್ರೆ ದೇವಸ್ಥಾನಕ್ಕೆ ಏನು? ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು, ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನನ್ನ ಹತ್ರ ಹೇಳೋದಕ್ಕೆ ಸಂಕೋಚ ಯಾಕೆ? ಹೇಳು 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 ಹೇಳು. ಇಷ್ಟು ವರ್ಷ ಆಯ್ತು, ನನ್ಗಿನ್ನು ಮದ್ವೆನೆ ಆಗಿಲ್ಲ. ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ, ಈ ಕಾಲದಲ್ಲಿ ಮದ್ವೆನೆ ಆಗ್ಬೇಕು ಅಂತ ಏನಿಲ್ಲ. ಮದ್ವೆ ಆಗದೆ ಜೀವನ ನಡ್ಸಕ್ ಒಂದ್ ಹೆಣ್ಣಿಗೆ ಎಷ್ಟ್ ಕಷ್ಟ ಆಗತ್ತೆ ಅಂತ ಗೊತ್ತಾ ಭಾವ ನಿಮ್ಗೆ? ತುಂಬಾ ಕಷ್ಟ ಆಗುತ್ತೆ. ಮನೆ ತುಂಬಾ ಜನ ಇದಾರೆ, ಆದ್ರೂ ಎಷ್ಟೋ ಸಲ ಒಬ್ಬಂಟಿ ಅಂತ ಅನ್ಸತ್ತೆ. ನೀನ್ ಯಾವತ್ತೂ ಒಬ್ಬಂಟಿ ಅಂತ ಫೀಲ್ ಮಾಡ್ಬೇಡ, ನಿನಗೋಸ್ಕರ ಈ ಹರಿಭಾವ ಇದ್ದಾನೆ. ಥ್ಯಾಂಕ್ಸ್. ನಾನ್ ಒಂಟಿತನ ಎಷ್ಟು ಫೀಲ್ ಮಾಡ್ತಿದ್ದೀನೋ ಅದಕ್ಕಿಂತ ಹೆಚ್ಚು ಕಲಾಕ ಫೀಲ್ ಮಾಡ್ತಿದ್ದಾರೆ. ನನಗಾದ್ರೆ ಯಾರೂ ಇಲ್ಲ, ಗಂಡ ಅಂತ ನೀವಿದ್ದು ಕಲಾಕ ಯಾಕೆ ನಂತರ ಒಂಟಿ ಜೀವನ ಅನ್ಭವಿಸ್ಬೇಕು ಹೇಳಿ? ಗುರುಭಾವ ಬಂದಿದ್ದಕ್ಕೆ ಮಾಲ್ ತಕ್ಕನ್ ಜೀವನ ಏನೋ ಸೆಟ್ಲ್ ಆಯ್ತು. ನನ್ ಗಂಡ ಇದ್ದು ನನ್ ಜೀವನ ಮೂರ ಬಟ್ಟೆ ಆಗಿದೆ ಅಂತ ಕಲಾ ಅಕ್ಕ ದಿನಾ ನೊಂದ್ಕೋತಿದ್ದಾರೆ. ಅದಕ್ಕೆ ಗುರುಭಾವನ್ ಮೇಲೆ ವಿನಾಕಾರಣ ದ್ವೇಷ ಸಾಧಿಸ್ತಿದ್ದಾರೆ. ಇದ್ರಿಂದ ಮನೆಯವ್ರ ನೆಮ್ಮದಿ ಎಲ್ಲಿ ಹಾಳಾಗತ್ತೋ ಅನ್ನೋ ಭಯ ನನಗೆ. ಪ್ಲೀಸ್ ಬಾವಾ, ನೀವ್ ಮನೆಗ್ ಬಂದು ಕಲಾಕನ್ ಜೊತೆ ಇರಿ.
ನೀವು ಮನೆಗೆ ಬರಲೇಬೇಕು. ನೀವು ಬರಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ನೀನು ಹೇಳಿದ ಮೇಲೆ ಬರದೇ ಇರ್ತೀನ. ನನಗೆ ನೀನು ಬೇರೆ ಅಲ್ಲ, ಕಲಾ ಬೇರೆ ಅಲ್ಲ. ಬಂದೇ ಬರ್ತೀನಿ. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಸೋ ಮಚ್. Started loving Srinidhi.